ಫೇಸ್ಬುಕ್ ಮುಖಾಂತರ ಭಾಗವಹಿಸುತ್ತಿರುವ ಎಲ್ಲಾ ರೈತ ಬಾಂಧವರಿಗೂ ಮತ್ತೊಂದು ಸರ್ತಿ ನನ್ನ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಿಗ್ಗೆ ನಾವು ಟೊಮ್ಯಾಟೋ ಹಾಗೂ ಮೆಣಸಿನಕಾಯಿ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ನಮ್ದು ಬೇರೆ ಬೇರೆ ಬೆಳೆ ಬಿಟರ್ಗಾರ್ಡ್ ಹಾಗಲ ಹೀರೆ ಅದ್ರ ಬಗ್ಗೆ ನಾವು ಮಾಹಿತಿ ತಕ್ಕೊಳ್ಳೋಣ ಬನ್ರಿ. ಈಗ ಸದ್ಯಕ್ಕೆ ನಾವು ಹಾಗಲ ತೋಟದಲ್ಲಿದ್ದೀವಿ. ನಮ್ದು ಇದು ಹಾಗಲದ್ದು ವೆರೈಟಿ ಹೆಸರು SVKT 0104 ಅಂತ. ರೈತ ಬಂದರೆ ಇದು ಒಂದು ಉತ್ತಮವಾದಂತ ತಳಿ. ಇದರದ್ದು ವಿಗರು ಗ್ರೋತ್ ನೋಡ್ರಿ, ಮತ್ತೆ ಡಾರ್ಕ್ ಗ್ರೀನ್ ಫೋಲಿಯೇಜು ಹಾಗೂ ಇದ್ರ ಸೆಟ್ಟಿಂಗು ಚೆನ್ನಾಗಿದೆ. ಕಾಯಿ ತೂಕ ಸರಾಸರಿ 110-120 ಗ್ರಾಂ ಬರುತ್ತೆ. ಹಾಗೂ ಇದಕ್ಕೆ ಮುಳ್ಳು ಭಾರಿ ಪ್ರಮುಖವಾಗಿದೆ, ಪ್ರಾಮಿನೆಂಟ್ ಅಂತ ಹೇಳ್ತೀವಿ, ಪ್ರಾಮಿನೆಂಟ್ ಆಗಿದೆ. ಅದೇ ತರ ನೀವು ಕಾಯಿ ಸೆಟ್ಟಿಂಗ್ ನ ನೋಡಿ, ತುಂಬಾ ಚೆನ್ನಾಗಿ ಕಾಯಿ ಕಟ್ಕೊಂಡಿದೆ. ಡಾರ್ಕ್ ಗ್ರೀನ್ ಸ್ವಲ್ಪ ಗಾಢ ಹಸಿರು ಬಣ್ಣ ಇರೋದ್ರಿಂದ ಇದು ಇನ್ನೂ ಒಳ್ಳೆ ಟ್ರೇಡರ್ಗೆ ರೈತರಿಗೆ ಭಾರಿ ಅಟ್ರಾಕ್ಟಿವ್ ಆಗಿರೋದ್ರಿಂದ ಇದಕ್ಕೆ ಬೆಲೆನೂ ಜಾಸ್ತಿ ಇದೆ. ಮತ್ತೆ ರೈತ ಬಂದ್ರೆ ಇದು ಒಂದು ತಳಿ ನಾವು ವರ್ಷ ಪೂರ್ತಿ ಬೆಳೆಯುವಂತ ತಳಿ ಇದು. ಯಾಕಂದ್ರೆ ಇದು ಸ್ವಲ್ಪ ನಮಗೆ ಮುಟ್ರ ಆಗ್ಲಿ ಅಥವಾ ಬೇರೆ ಬೂದಿ ರೋಗ ಆಗ್ಲಿ ಅದಕ್ಕೆ ಸ್ವಲ್ಪ ತಡ್ಕೊಳ್ಳೋ ಕ್ಷಮತೆ ತೋರಿಸಿದೆ. ಹಿಂಗಾಗಿ 0104 ಸುಮಾರು ಒಂದು 60-65 ದಿವಸಕ್ಕೆ ಮೊದಲೇ ಕಟಾವ್ ಬರುತ್ತೆ. 100-110 ಸರಾಸರಿ ತೂಕ ಇರೋದ್ರಿಂದ ಇದಕ್ಕೆ ಒಳ್ಳೆ ಕ್ವಾಲಿಟಿ ಇರೋದ್ರಿಂದ ದೂರ ಸಾಗಾಣಿಕೆ ಏರಿಯಾಕ್ಕೂ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನು ನಿಮ್ಗೆ SVKT 0104 ಬಗ್ಗೆ ಹೇಳಿದೆ ರೈತರೆ. ಇದು ನಮ್ದು 0105 ಅಂತ. 0105 ಮುಖ್ಯ ವಿಶೇಷತೆ ಒಂದೇ ಒಂದ್ ಏನ್ ಹೇಳ್ಬೇಕು ಅಂದ್ರೆ ಇದು ನಿಮ್ಗೆ 55-60 ದಿವಸಕ್ಕೆ ಮೊದಲೇ ಕಟಾವ್ ಬರುತ್ತೆ. ಅಂದ್ರೆ ತುಂಬಾ ಅರ್ಲಿ, ಬಹಳ ಅರ್ಲಿ ಇರೋದ್ರಿಂದ ರೈತರಿಗೆ ಬೇಗ ಇದು ಕಟಾವ್ ಬಂದಿದ್ದಕ್ಕೆ ಮಂಡಿ ಅಥವಾ ಮಾರುಕಟ್ಟೆಗೆ ಬೇಗ ಸಾಗಣೆ ಮಾಡ. ಮತ್ತೆ ಲೆಂಗ್ಸ್ನು ಸುಮಾರು ಒಂದು 22-25 ಸೆಂಟಿಮೀಟರ್ ಉದ್ದ ಬರುತ್ತೆ. ಹಸಿರು ಬಣ್ಣ ಮತ್ತೆ ಬೇಗ ಅರ್ಲಿ ಬರೋದ್ರಿಂದ ಇದಕ್ಕೆ ನಮಗೆ ಬಹಳ ಒಂದು ಅಡ್ವಾಂಟೇಜ್ ಇದೆ ನೋಡಿ. ಈಗ ಆಲ್ರೆಡಿ ಈ ತೋಟ ಶೋ ಕೇಸ್ ಮಾಡೋದಕ್ಕೆ ನಾವು ಇಟ್ಟಿದ್ದೀವಿ. ಆಲ್ರೆಡಿ ಕೆಲವೊಂದಿಷ್ಟು ಹಣ್ಣುಗಳು ಪರಿಪಕ್ವವಾಗಿದ್ದಾವೆ. ಆದರೆ ಒಂದು ಒಳ್ಳೆ ತಳಿ ಇರೋದ್ರಿಂದ ಬೇಡಿಕೆ ಜಾಸ್ತಿ ಇದೆ ಮಾರ್ಕೆಟ್ ಅಲ್ಲಿ. ಇದು SVKT 0104 ಅಂತ. ಮತ್ತೆ ಒಳ್ಳೆ ಶೈನ್ ಇದೆ ಇದರದ್ದು, ಆಮೇಲೆ ಉದ್ದ ಬರುತ್ತೆ. ನಮ್ಮ ಮೂರನೇ ತಳಿ ಆಗಲದಲ್ಲಿ ಬಂದ್ರೆ SVKT 0106. ಸೊ ರೈತ ಬಂದ್ರೆ ಈ ಒಂದು ತಳಿ ನಮ್ದು ಇದು ಉದ್ದ ಬರೋದಿಲ್ಲ. ಇದರದ್ದು ಸರಾಸರಿ ಲೆಂಗ್ತ್ ಏನಿದೆ 16-18 ಸೆಂಟಿಮೀಟರ್ ಬರುತ್ತಿದ್ದು. ಮತ್ತೆ ಇದರದ್ದು ಮುಳ್ಳು ಬಹಳ ಪ್ರಮುಖವಾಗಿದೆ. ಆಮೇಲೆ ಇದನ್ನು ಒಂದು ಸುಮಾರು ಒಂದು 60-65 ದಿವಸಕ್ಕೆ ಮೊದಲೇ ಕಟ್ಟಾಗುತ್ತೆ. ಅತ್ಯಧಿಕ ಇಳುವರಿ ಕೊಡುವಂತ ನಮ್ಮ ಈ ತಳಿ SVKT 0106 ಮಾರುಕಟ್ಟೆಯಲ್ಲಿ ಹಾಗೂ ರೈತರಿಗೆ ತುಂಬಾ ಇಷ್ಟವಾದಂತ ಒಂದು ತಳಿ ಇದು. ಸೊ ಇದನ್ನ ನೀವು ನೋಡಿ, ಒಳ್ಳೆ ಕಾಯಿ ಸೆಟ್ಟಿಂಗು, ಮತ್ತೆ ಚಿಗುರು ಬರ್ತಾ ಇದೆ, ಮತ್ತೆ ಹೂ ಬಿಡ್ತಾ ಇದೆ. ಇದು ಒಳ್ಳೆ ವಿಗರ್ ಬಂದಿದೆ. ಹಸಿರು ಬಣ್ಣದ ಎಲೆ, ಹಸಿರು ಬಣ್ಣದ ನಮ್ಮ ಕಾಯಿ, ಕೆಲವೊಂದಿಷ್ಟು ತೋರಿಸೋದಕ್ಕೆ ನಾವು ಬಿಟ್ಟಿದೀವಿ, ಉದ್ದ ಕಾಣಬಹುದು. ಬಟ್ ಒಳ್ಳೆ ಕರೆಕ್ಟ್ ಸೈಜ್ ಇರೋದು, ಕರೆಕ್ಟ್ ಲೆಂಗ್ತ್ ಬರೋದು 15-18 ಸೆಂಟಿಮೀಟರ್. ಸೊ ಈ ರೈತರೆ ಇದು ನಮ್ದು ಮೂರು ತಳಿ 0104, 0105 ಹಾಗೂ 0106 ಬಗ್ಗೆ ನೀವು ಮಾಹಿತಿಯನ್ನ ತಿಳ್ಕೊಂಡ್ರಿ. ಇನ್ನೊಂದು ನಮ್ದು ತಳಿ ಬಗ್ಗೆ ನಮ್ಮ ಚೂಡಯ್ಯ ಅವರು ಅದನ್ನ ನಿಮ್ಗೆ ಹೇಳ್ತಾರೆ. ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಚೂಡಯ್ಯ ಅಂತ. ನಾನು ಗುಲ್ಬರ್ಗಾ ಟೆರಿಟರಿ ಮ್ಯಾನೇಜರು, ಬಾಯರ್ ಸಮ್ನಿಸ್ ಟೆರಿಟರಿ ಮ್ಯಾನೇಜರು. ಇವತ್ತು ನಾವು ಹಿರೇಕಾಯಿ ಬೆಳೆ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಬಾಯರ್ ಸಮ್ನಿಸ್ ಕಂಪನಿಯಿಂದ ಕಳೆದ ವರ್ಷ ನಾವು ಒಂದು ಹಿರೇಕಾಯಿ ತಳಿಯನ್ನ ಲಾಂಚ್ ಮಾಡಿದ್ವಿ. ಹೆಸರು ನೀಲಾ ಅಂತ. ಸೊ ಸ್ಪೆಷಲ್ ಆಗಿ ಅದನ್ನ ನಾವು ಕರ್ನಾಟಕ ಮತ್ತು ಸೌತ್ ಇಂಡಿಯಾಗೆ ಲಾಂಚ್ ಮಾಡಿರುವಂತ ಹೈಬ್ರಿಡು. ಈ ಹಿರೇ ನೀಲಾ ತಳಿಯಲ್ಲಿ ಕಾಯಿಯ ಉದ್ದ ನಿಮಗೆ 50-55 ಸೆಂಟಿಮೀಟರ್ ಕಾಯಿಯ ಉದ್ದ ಬರುತ್ತೆ. ಹಾಗೂ
ಹಣ್ಣಿಗೆ ಹಣ್ಣು ಕಾಯಿಯ ಬಣ್ಣ ಕೂಡ ಆಕರ್ಷಕವಾದ ಒಂದು ಹಸಿರು ಬಣ್ಣಿನ ಕಾಯಿಗಳಾಗಿರುತ್ತೆ. ಒಂದು ಒಳ್ಳೆ ಇದರಲ್ಲಿ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಇದರಲ್ಲಿ ಬರುವಂತ ಕಾಯಿಗಳು ಯಾವಾಗ್ಲೂ ಕೂಡ ಎಳೆ ಕಾಯಿಗಳಾಗಿರುತ್ತೆ. ನೀವು ನೋಡ್ಬೋದು ಈ ಕಡೆ ಕಾಯಿಗಳು, ಎಲ್ಲಾ ಕಾಯಿಗಳು ಎಳೆ ಕಾಯಿಗಳಾಗಿದ್ದು ಅತಿ ಬೇಗನೆ ಇವುಗಳು ಮ್ಯಾಚ್ಯೂರ್ ಆಗಲ್ಲ. ಸೊ ಒಳ್ಳೆಯ ಇಳುವರಿಯನ್ನ ಕೊಡುವಂತ ಒಳ್ಳೆಯ ಅಟ್ರಾಕ್ಟಿವ್ ಫ್ರೂಟ್ಸ್, ಅಟ್ರಾಕ್ಟಿವ್ ಬಣ್ಣವನ್ನು ಹೊಂದಿರುವಂತಹ ತಳಿಯಾಗಿ ಇದು ನೀಲ ಇರುತ್ತದೆ. ಹಾಗೂ ಇದರಲ್ಲಿ ನೀವು ಫ್ರೂಟ್ ವೇಟು ಕೂಡ ನೀವು ನೋಡ್ಬೋದು, 200-250 ಗ್ರಾಂ ಫ್ರೂಟ್ ವೇಟ್ ಬರುತ್ತೆ. ಅದರಲ್ಲಿ ಒಂದು 4-5 ಕಾಯಿಗಳಿಗೆ 1 kg ತೂಗುತ್ತೆ. ನೀವು ನೋಡ್ಬೋದು ಕಾಯಿಗಳನ್ನ ಎಷ್ಟು ಅಟ್ರಾಕ್ಟಿವ್ ಆಗಿ ಹಸಿರು ಬಣ್ಣದಿಂದ ತುಂಬಿ ಹಸಿರು ಬಣ್ಣದ ಕಾಯಿಗಳಿವೆ. ಹಾಗೂ ಒಳಗಡೆ ನೋಡ್ಬೋದು ಪ್ರತಿಯೊಂದು ಕಾಯಿಗಳು ಕೂಡ ನಾವು ಆಲ್ಮೋಸ್ಟ್ ಇಲ್ಲಿವರೆಗೂ ಯಾವುದೇ ಕಾಯಿನ ಕಟಾವು ಮಾಡಿಲ್ಲ. ಆದ್ರೂ ಕೂಡ ನೀವು ನೋಡ್ಬೋದು ಎಲ್ಲ ಕಾಯಿಗಳು ಎಳೆಯ ಕಾಯಿಗಳಾಗಿವೆ. ಒಳ್ಳೆಯ ತಳಿಯಾಗಿದ್ದು ನೀಲ. ಇದನ್ನ ಸೋಯಿಂಗ್ ಮಾಡೋ ಟೈಮು ನಿಮಗೆ ಮೇ ಇಂದ ಡಿಸೆಂಬರ್ ವರೆಗೆ ಇದರ ಸೋಯಿಂಗ್ ಟೈಮ್ ಇರುತ್ತದೆ. ಸೊ ರೈತರು ಇದನ್ನ ಬೆಳೆದು ಇದರಿಂದ ಅಧಿಕ ಲಾಭವನ್ನ ಪಡ್ಕೋಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಅದರ ಜೊತೆಯಲ್ಲಿ ಇವಾಗ ಇನ್ನೊಂದು ನಾವು ಕುಕುಂಬರ್ ವೆರೈಟಿನ ನಾವು ಹೋದ ವರ್ಷ ಲಾಂಚ್ ಮಾಡಿದ್ವಿ, ಜೋಹಾ ಅಂತ. ಇಲ್ಲಿ ನೋಡ್ಬೋದು ನೀವು ಜೋಹಾ ಅಂತ. ಇದು ಕೂಡ ಒಂದು ಸೌತೆಕಾಯಿ ವೆರೈಟಿ ಹೈಬ್ರಿಡ್ ಆಗಿದ್ದು ಒಳ್ಳೆಯ ಇಳುವರಿ. ಹಾಗೂ ಇದರಲ್ಲಿ ಪ್ರಮುಖವಾದ ಅಂಶವೇನಂದ್ರೆ ನೀವು ಬೇರೆ ಮಾರ್ಕೆಟ್ ಅಲ್ಲಿರೋ ಬೇರೆ ತಳಿಗಳಿಗಿಂತ ಈ ತಳಿಯಲ್ಲಿ ಅತ್ಯಂತ ವೇಗವಾಗಿ ಈ ತಳಿಯಲ್ಲಿ ಕಾಯಿಗಳು ಬರುತ್ತೆ. ಆಮೇಲೆ ಕಾಯಿಗಳು ತುಂಬಾ ಬಲಿಷ್ಠವಾಗಿದ್ದು ಒಂದು ಒಳ್ಳೆ ಇಳುವರಿಯನ್ನ ಕೊಡುತ್ತವೆ. ನೀವು ನೋಡ್ಬೋದು ಕಾಯಿಗಳ ಬಣ್ಣ ಹಾಗೂ ಅವುಗಳ ಗಾತ್ರ, ಆಮೇಲೆ ಅದರಲ್ಲಿರುವ ಬೇರಿಂಗ್ ಕೆಪಾಸಿಟಿ ಎಲ್ಲಾನು ನೋಡ್ಬೋದು. ಕೇವಲ 35 ದಿನಗಳಲ್ಲಿ ಇದರಲ್ಲಿ ನೀವು ಕಾಯಿಗಳನ್ನ ನೋಡ್ಬೋದು. ಒಂದು ಅರ್ಲಿ ವೆರೈಟಿ ಅಂತ ಏನ ಹೇಳ್ತಾರಲ್ಲ, ಸೊ ಈ ಜೋಹಾ ಕುಕುಂಬರ್ ವೆರೈಟಿ ತುಂಬಾ ಅರ್ಲಿ ವೆರೈಟಿ ಆಗಿದ್ದು ನೀವು ಅತ್ಯಂತ ಬೇಗನೆ ಸೌತೆಕಾಯಿನ ಬೆಳೆದು ಮಾರ್ಕೆಟ್ಗೆ ನೀವು ನಿಮ್ಮ ಪ್ರೊಡ್ಯೂಸ್ನ ತಗೊಂಡ್ ಬರ್ಬೋದು. ಸೊ ಜೋಹಾ ಕೂಡ ಒಂದು ಒಳ್ಳೆಯ ಹೈಬ್ರಿಡ್ ಆಗಿದ್ದು ರೈತರೆಲ್ಲ ಬೆಳೆದು ಇದರ ಲಾಭವನ್ನ ಪಡೆದುಕೊಳ್ಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ. ಜೊತೆಲಿ ನೀವು ನೋಡ್ಬೋದು ನಾವು ತೋರಿಸ್ತಾ ಇದ್ದೀವಿ ಎಷ್ಟು ಚೆನ್ನಾಗಿ ಇದು ಕಾಯಿಗಳು ಬಂದಿದ್ದೇವೆ. ಇಲ್ಲಿ ಹೂಗಳನ್ನ ನೋಡ್ಬೋದು. ಇದು ಕೇವಲ ನಿಮಗೆ 50 ದಿನದ ಬೆಳೆ ಆಗಿದ್ದು ಕಾಯಿಯನ್ನು ಕೂಡ ನೋಡ್ಬೋದು. ನೀವು ಕಾಯಿಯ ಬಣ್ಣ ಹಾಗೂ ಅದರ ಗಾತ್ರವನ್ನ ಸೈಜು ಎಲ್ಲವೂ ನೋಡ್ಬೋದು. ಶೇಪ್ ಕೂಡ ಮಾರ್ಕೆಟ್ಗೆ ಒಂದು ಒಳ್ಳೆಯ ಶೇಪ್ ಆಗಿದ್ದು ಇವಾಗ ಇತ್ತೀಚಿನ ದಿನಗಳಲ್ಲಿ ಇದು ಒಂದು ಒಳ್ಳೆಯ ಕುಕುಂಬರ್ ಹೈಬ್ರಿಡ್ ಆಗಿ ನಮ್ಮ ಸೌತ್ ಕರ್ನಾಟಕ ಭಾಗದ ಮೈಸೂರು ಹಾಗೂ ಕೋಲಾರ ಚಿಕ್ಕಬಳ್ಳಾಪುರ ಏರಿಯಾದಲ್ಲಿ ಒಂದು ಪಾಪ್ಯುಲಾರಿಟಿಯನ್ನ ಪಡೆದುಕೊಂಡಿರುತ್ತದೆ. ಸೊ ಜೊತೆಯಲ್ಲಿ ಈಗ ನಾವು ಇನ್ನೊಂದು ನಮ್ಮ ಬಾಯರ್ ಸಮಿತಿನ ಕಲ್ಲಂಗಡಿ, ನೀವೇನು ಐಸ್ ಬಾಕ್ಸ್ ಸೆಗ್ಮೆಂಟ್ ಅಂತ ಏನ್ ಹೇಳ್ತೀವಲ್ಲ, ಸೊ ಆ ಸೆಗ್ಮೆಂಟ್ ಅಲ್ಲಿ ಬಾಯರ್ ಸಮಿತಿ ಕಳೆದ ವರ್ಷ ಒಂದು ಕಲ್ಲಂಗಡಿ ಬಿಡುಗಡೆ ಮಾಡಿತ್ತು. ನಾವು ನಮ್ಮ ಪ್ರಗತಿ ದಿವಸ ಅಂತ ಬಾಯರ್ ಸಮಿತಿ ಪ್ರಗತಿ ದಿವಸದಲ್ಲೂ ಕೂಡ ನಾವು ಇದರ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ವಿ. ಇವಾಗ ನೋಡ್ಬೋದು ನೀವು ಇದು ದಿಲ್ಕಶ್ ಅನ್ನೋದು ಒಂದು ಐಸ್ ಬಾಕ್ಸ್ ಸೆಗ್ಮೆಂಟ್ ಬ್ಲಾಕ್ ಕಲರ್ ಕಲ್ಲಂಗಡಿ ತಳಿಯಾಗಿದ್ದು ಇದು 60-65 ದಿನಗಳಲ್ಲಿ ನಿಮಗೆ ಮ್ಯಾಚುರಿಟಿ ಆಗಿ ಬರುತ್ತೆ. ಕೇವಲ 2-2.5 ತಿಂಗಳಲ್ಲಿ ಒಂದು ಒಳ್ಳೆಯ ಇಳುವರಿಯನ್ನ ಕೊಡುವಂತ ಹೈಬ್ರಿಡ್ ಇದಾಗಿದ್ದು ನೀವು ಮಾರ್ಕೆಟ್ ಅಲ್ಲಿರೋ ಬೇರೆ ತಳಿಗಳಿಗಿಂತ ಒಂದು ಇದರಲ್ಲಿ ಜಾಸ್ತಿ ಅಡ್ವಾಂಟೇಜ್ ಆಗಿರೋದೇನಂದ್ರೆ ನಮಗೆ ಇಳುವರಿ. ಜೊತೆಯಲ್ಲಿ ಇದರ ನೀವು ಬಳ್ಳಿನ ನೋಡ್ಬೋದು, ಇಲ್ಲಿ ಕಂಪ್ಲೀಟ್ ಬಳ್ಳಿ ಗ್ರೀನಿಶ್ ಆಗಿದ್ದು ಇವತ್ತು ಆಲ್ಮೋಸ್ಟ್ ಇದು 60 ದಿನಗಳ ಬೆಳೆಯಾಗಿದ್ದು ಇಲ್ಲಿವರೆಗೂ ಕೂಡ ಯಾವುದೇ ವಿಲ್ಟ್ ಸಮಸ್ಯೆ ಆಗಲಿ ಅಥವಾ ಯಾವುದೇ ಡಿಸೀಸ್ ಕೂಡ ಬಂದಿಲ್ಲ. ಸೊ ಒಳ್ಳೆಯ ರೋಗಗಳಿಗೆ ಸಹಿಷ್ಣುತೆಯನ್ನ ಹೊಂದಿರುತ್ತದೆ. ಜೊತೆಯಲ್ಲಿ ಒಳ್ಳೆಯ ಇಳುವರಿಯನ್ನ ಕೊಡುವಂತ ತಳಿಯಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಇದು ನಮ್ಮ ಗುಲ್ಬರ್ಗಾ ಬೀದರ್ ಜಿಲ್ಲೆಗಳಲ್ಲಿ ನಾವು ತುಂಬಾ ಒಳ್ಳೆಯ ಇಳುವರಿಯನ್ನ ಕೊಡ್ತಾ ಇದೆ. ತುಂಬಾ ಜನ ಫಾರ್ಮರ್ ಇದನ್ನ ಇಷ್ಟಪಟ್ಟು ಕಲ್ಟಿವೇಟ್ ಮಾಡ್ತಿದ್ದಾರೆ. ಆಮೇಲೆ ತುಂಬಾ ಜನ ಫಾರ್ಮರ್ ಇದರಿಂದ ಪ್ರಾಫಿಟ್ ಅನ್ನು ಕಂಡ್ಕೊಂಡಿದ್ದಾರೆ. ಆಮೇಲೆ ಇದರಲ್ಲಿ ಎವರೇಜ್ ವೇಟ್ ಆಗಿ ನಿಮಗೆ 3-5 kg ಇರುತ್ತದೆ. ಹೈಯೆಸ್ಟ್ ಆಗಿ ನಿಮ್ಗೆ 6 kg ವರೆಗೂ ವೇಟ್ ಬರುತ್ತೆ. ಒಂದು ಬಳ್ಳಿಗೆ 2-3 ಕಾಯಿ ಸೆಟ್ಟಿಂಗ್ ಆಗುತ್ತೆ. ಸೊ ಅವರೇಜ್ ನಿಮಗೆ 1 ಎಕರೆಗೆ 25 ಟನ್ನು 25-27 30 ಟನ್ ವರೆಗೂ ಇದರಲ್ಲಿ ಇಳುವರಿ ಬಂದಿದೆ.
ಒಂದು ಆಮೇಲೆ ಡಿಸೀಸ್ ಟಾಲರೆನ್ಸ್ ಕೂಡ ನಾನು ಹೇಳಿದಾಗೆ ನಿಮಗೆ ಹೇಳಿದಾಗೆ ಡಿಸೀಸ್ ಟಾಲರೆನ್ಸ್ ಕೂಡ ಒಳ್ಳೆಯ ಡಿಸೀಸ್ ಟಾಲರೆನ್ಸ್ ಈ ಬೆಳೆಯಲ್ಲಿ ನಾವು ನೋಡಬಹುದು ಕಂಪ್ಯಾರಿಟಿವ್ಲಿ ಬೇರೆ ಎಲ್ಲ ಹೈಬ್ರಿಡ್ ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ. ಸೊ ಜೊತೆಯಲ್ಲಿ ಇನ್ನೊಂದು ನಮ್ದು ವಾಟರ್ ಮೆಲನ್ ಹೈಬ್ರಿಡ್ ಖಾಸ್ ಅಂತ ಇದನ್ನು ಕೂಡ ನಾವು ದಿಲ್ಕಶ್ ಜೊತೆಯಲ್ಲಿ ಲಾಂಚ್ ಮಾಡಿದ್ವಿ. ಇದು ಕೂಡ ಸಿಮಿಲರ್ ದಿಲ್ಕಶ್ ಹಾಗೇನೆ ಇದರಲ್ಲೂ ಕೂಡ ಇಳುವರಿ ಜೊತೆಯಲ್ಲಿ ನೀವು ಸೆಟ್ಟಿಂಗ್ಸ್ ನ ನೋಡಬಹುದು, ಒಳ್ಳೆ ಸೆಟ್ಟಿಂಗ್ಸ್ ಕೂಡ ನೋಡಬಹುದು. ಇದು ಕೂಡ ಐಸ್ ಬಾಕ್ಸ್ ಸೆಗ್ಮೆಂಟ್ ಹೈಬ್ರಿಡ್ ಆಗಿದ್ದು ಅವರೇಜ್ ವೇಟ್ 4-5 kg ಒಂದು ಫ್ರೂಟ್ನ ಅವರೇಜ್ ವೇಟ್ 4-5 kg ಆಗಿರುತ್ತದೆ. ಆಮೇಲೆ ಇದನ್ನು ಕೂಡ 60-65 ದಿನಗಳಲ್ಲಿ ನಿಮಗೆ ಕಟಾವಿಗೆ ಬರುತ್ತೆ. ಈಗ ನಾವು 7209 ಅಂತ ಇನ್ನೊಂದು ಕಾಲಿಫ್ಲವರ್ ಪ್ಲಾಟ್ ಅಲ್ಲಿ ಇದೀವಿ. ಸೊ ಇದು 7209 ಎಂಬುದು ಒಂದು ನಮ್ಮ ಚಳಿಗಾಲದ ವೆರೈಟಿ ಆಗಿದ್ದು ಕಳೆದ ವರ್ಷ ನಾವು ಇದನ್ನ ಲಾಂಚ್ ಮಾಡಿದ್ವಿ. ನೀವು ಈ 7209 ಅಲ್ಲಿ ಇದರ ಪ್ರಮುಖ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಕರ್ಡ್ ಕ್ವಾಲಿಟಿ. ಕರ್ಡ್ ಕಂಪ್ಲೀಟ್ ಆಗಿ ಬ್ರೈಟ್ ವೈಟ್ ಕರ್ಡ್ ಇರುತ್ತೆ, ಹಾಗೂ ಕರ್ಡ್ ನ ಕಾಂಪ್ಯಾಕ್ಟ್ನೆಸ್ ಅಂದ್ರೆ ಗಟ್ಟಿತನ, ಒಳ್ಳೆಯ ಗಟ್ಟಿತನ ಗಟ್ಟಿಯಾಗಿರುವಂತ ಕಾಲಿಫ್ಲವರ್ ಇದಾಗಿದ್ದು ನೀವು ನೋಡಬಹುದು. ಇವಾಗ 1-1.5 kg ತೂಕ ಬರುತ್ತದೆ ಇದರಲ್ಲಿ, ಕರ್ಡ್ನ ತೂಕ 1-1.5 kg ಬರುತ್ತದೆ. ಸೊ ಒಳ್ಳೆ ವೆರೈಟಿ ಆಗಿದ್ದು ಚಳಿಗಾಲಕ್ಕೆ ರೈತರು ಬೆಳೆದು ಅದರಲ್ಲಿ ಲಾಭವನ್ನ ಪಡ್ಕೋಬೇಕಾಗಿ ಕೇಳ್ಕೊಳ್ತೀವಿ. ಸೊ ಅದೇ ರೀತಿ ನಮ್ಮಲ್ಲಿ ಈ 7209, 7215 ಅಂತ ಇನ್ನೊಂದು ಕಾಲಿಫ್ಲವರ್ ವೆರೈಟಿಗಳಿದ್ದಾವೆ. ಇದು ಕೂಡ ಚಳಿಗಾಲದ ವೆರೈಟಿ ಆಗಿದ್ದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಒಂದು ಮ್ಯಾಚುರಿಟಿಗೆ ಬರುತ್ತದೆ. ಸೇಮ್ ಅದೇ ತರದ ವೆರೈಟಿ ಆಗಿದ್ದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಮ್ಯಾಚುರಿಟಿಗೆ ಬರುತ್ತೆ. ನಿಮ್ಗೆ 58-60 ದಿನಕ್ಕೆ ಮ್ಯಾಚುರಿಟಿ ಬರುತ್ತದೆ. ಜೊತೆಯಲ್ಲಿ ಕಾಲಿಫ್ಲವರ್ಸ್ ನ ಜೊತೆಯಲ್ಲಿ ನಾವು ಇವತ್ತು ನಮ್ಮ ಫೀಲ್ಡ್ ನಲ್ಲಿ ಕ್ಯಾಬೇಜ್ ಕೂಡ ನಾವು ಹಾಕಿದೀವಿ. ಕ್ಯಾಬೇಜ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸಹೋದ್ಯೋಗಿ ಆದಂತ ವೀರೇಶ್ ಬಿಜಲ್ವಾಡೆ ಅವರು ಕೊಡ್ತಾರೆ. ನಮಸ್ಕಾರ ರೈತ ಬಾಂಧವರೇ. ಸುಮಾರು ಬೆಳಗ್ಗೆಯಿಂದ ನಾವು ನಮ್ಮ ದಾವಣಗೆರೆ ಸಿಒಇ ಹತ್ರ ನಾವು ಸುಮಾರು ಕ್ರಾಪ್ ಗಳು ನೋಡಿದ್ವಿ. ಮೆಣಸಿನ ಬೆಳೆ ನೋಡಿದ್ವಿ, ಆಮೇಲೆ ಹಾಗಲಕಾಯಿ ನೋಡಿದ್ವಿ, ಮತ್ತೆ ಕ್ಯಾಬೇಜ್ ಕಾಲಿಫ್ಲವರ್ ಎಲ್ಲ ನೋಡಿದ್ವಿ. ಇವಾಗ ನಾವು ನೋಡ್ತಾ ಇರೋದು ಒಂದು ಹೊಸ ಒಂದು ಹಳೆ ನಮ್ಮ ಒಂದು ಕರ್ನಾಟಕ ಮತ್ತೆ ಮಹಾರಾಷ್ಟ್ರ ಒಂದು ಪ್ರದೇಶಕ್ಕೆ ಬಹುಮುಖ್ಯವಾದ ತಳಿ ಮತ್ತೆ ಬಹುಮುಖ್ಯವಾದ ಒಂದು ಬೆಳೆ ಕ್ಯಾಬೇಜು, ಎಲೆಕೋಸು. ಸೊ ಎಲೆಕೋಸು ಇದು ನಮ್ಮ ಕರ್ನಾಟಕದ ಒಂದು ಕರ್ನಾಟಕದ ಬೆಳಗಾವಿ ಆಯ್ತು, ದಾವಣಗೆರೆ ಆಯ್ತು, ಹಾವೇರಿ ಆಯ್ತು, ಈ ಒಂದು ಭಾಗದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವ ಒಂದು ಬೆಳೆ ಏನಪ್ಪಾ ಅಂತಂದ್ರೆ ಅದು ಕ್ಯಾಬೇಜು. ಅದರಲ್ಲಿ ಮುಖ್ಯವಾಗಿ ನಮ್ಮ ಸೇಂಟ್ ಕ್ಯಾಬೇಜು, ಸೇಂಟ್ ಬಾಯರ್ ಸೆಮಿನೀಸ್ ಕಂಪನಿಯವರ ಒಂದು ಸೇಂಟ್ ಕ್ಯಾಬೇಜು. ಈ ಸೇಂಟ್ ಕ್ಯಾಬೇಜ್ ಮುಖ್ಯ ಗುಣಲಕ್ಷಣ ಏನಪ್ಪಾ ಅಂತಂದ್ರೆ ಇದು ಸುಮಾರು 1-1.2 kg ಅಷ್ಟು ರೌಂಡ್ ಆಕಾರದ ಒಂದು ಕ್ಯಾಬೇಜ್ ಎಲೆಕೂಸು. ಇದು ಸುಮಾರಾಗಿ 55-60 ದಿವಸಕ್ಕೆ ಇದು ನಾಟಿ ಮಾಡಿದ 55-60 ದಿವಸಕ್ಕೆ ಇದು ಕಟಾವಿಗೆ ಬರುತ್ತೆ. ಹಾಗೆ ಇದು ಲ್ಯಾಂಡ್ ಹೋಲ್ಡಿಂಗ್ ಕೆಪಾಸಿಟಿ ಅಂದ್ರೆ ನೀವು ಸುಮಾರು 10-12 ದಿವಸ ಕಾಲ ತನಕನು ನೀವು ಲ್ಯಾಂಡ್ ಕಟಾವಿಗೆ ಬಂದಿರೂ ಕೂಡ ಇದನ್ನ ಲ್ಯಾಂಡ್ ನಲ್ಲಿ ಹೋಲ್ಡಿಂಗ್ ನ ಮಾಡ್ಕೊಳ್ಳುವಂತ ಒಂದು ಶಕ್ತಿನ ಈ ಒಂದು ಕ್ಯಾಬೇಜ್ ನಲ್ಲಿ ಹೊಂದಿದೆ. ಇದಕ್ಕೆ ರೋಗ ನಿರೋಧಕವನ್ನು ಕಡಿಮೆ, ಹಾಗೆ ದೂರದ ಟ್ರಾನ್ಸ್ಪೋರ್ಟೇಷನ್ ಅನ್ಗೆ ಇದು ಗಟ್ಟಿಯಾಗಿ ಕಾಂಪ್ಯಾಕ್ಟ್ ಅಂದ್ರೆ ದೂರದ ಟ್ರಾನ್ಸ್ಪೋರ್ಟೇಷನ್ ಗೆ ಇದು ತುಂಬಾನೇ ಅನುಕೂಲ ಆದಂತ ಒಂದು ತಳಿ. ಇದು ಸುಮಾರು 55-60 ದಿವಸಕ್ಕೆ ಬಂದಿರುತ್ತೆ. ಆದ್ರೆ ಇದ್ರದ್ದು ಒಂದು ಸ್ಟೋರೇಜ್ ಅಂತಂದ್ರೆ ಈ ಒಂದು ಟ್ರಕ್ ಇಲ್ಲಿಂದ ಒಂದು ಟ್ರಕ್ ಸುಮಾರು ಕಲ್ಕತ್ತವರೆಗೆ ತಗೊಂಡು ಹೋಗ್ತಾರೆ. ಸುಮಾರು 4-5 ದಿವಸ ಇದು ಟ್ರಕ್ ನಲ್ಲಿ ನಿಂತಿರುತ್ತೆ. ಆದ್ರೂ ಕೂಡ ಈ ಒಂದು ತಳಿ, ಈ ಒಂದು ಎಲೆಕೂಸು ಇದು ಗಟ್ಟಿಯಾಗಿ ಇರುತ್ತೆ. ಇದು ಯಾವುದೇ ಕಾರಣಕ್ಕ ಒಂದು ಒಡೆದು ಹೋಗಂಗಿಲ್ಲ. ಸೊ ಹಾಗಾಗಿ ನಮ್ಮ ಭಾಗದ ರೈತರು, ದಾವಣಗೆರೆ ಮತ್ತೆ ಹಾವೇರಿ ಭಾಗದ ಜನರು ಇದು ಬಹುಬೇಡಿಕೆಯ ಒಂದು ತಳಿ ಆಗಿದ್ದು ನಮ್ಮ ಬಾಯರ್ ಸೆಮಿನೀಸ್ ಕಂಪನಿಯ ಸೇಂಟ್ ಕ್ಯಾಬೇಜ್. ನೋಡಿ ಗಟ್ಟಿಯಾಗಿದೆ, ಫುಲ್ ರೌಂಡ್ ಆಕಾರ ಇರ್ತದೆ, ಕಲರ್ ತುಂಬಾ ಬ್ಲೂಯಿಶ್ ಆಗಿರುತ್ತೆ. ಸೊ ಈ ಒಂದು ಎಲೆಕೋಸು ಇದು ಯಾವಾಗ್ಲೂ ಒಂದು ಬೇಡಿಕೆ ಆದಂತ ಒಂದು ಎಲೆಕೋಸು, ಕ್ಯಾಬೇಜ್ ಅಂತ ಕರಿತೀವಿ ನಾವು. ಸೊ ಅದೇ ರೀತಿ ಆದಂತ ಒಂದು ಇನ್ನೊಂದು ತಳಿ ನಮ್ಮದು ಓಂ ಫಲಸ್ ಅಂತ. ಸೊ ಈ ಓಂ ಫಲಸ್ ತಳಿ ಇದು ಸ್ವಲ್ಪ ಒಂದು ಓಂ ಫಲಸ್ ಡಾರ್ಕ್ ಗ್ರೀನ್ ಕಲರ್, ಇದು
ಒಂದೂವರೆಯಿಂದ ಹತ್ತತ್ರ 1.8 ಕೆಜಿ ತನಕನು ಬಂದಿರುತ್ತೆ. ಫ್ಲಾಟ್ ರೌಂಡ್ ಇರುತ್ತೆ, ಸ್ವಲ್ಪ ಫ್ಲಾಟಿಶ್ ರೌಂಡ್ ಇರುತ್ತೆ. ಅದು ಇದು ಇದ್ರದ್ದು ಕೂಡ ಲ್ಯಾಂಡ್ ಫೀಲ್ಡ್ ಹೋಲ್ಡಿಂಗ್ ಕೆಪಾಸಿಟಿ ತುಂಬಾನೇ ಚೆನ್ನಾಗಿದೆ. 25-30 ದಿವಸ ತನಕ ನಾವು ಇದನ್ನ ಫೀಲ್ಡ್ ಲ್ಯಾಂಡ್ ಹೋಲ್ಡಿಂಗ್ ಕೆಪಾಸಿಟಿ ಅಂತ ಹೇಳ್ಬೋದು. ಒಳಗಡೆ ನೀವು ಏನು ಕಟ್ ಮಾಡಿದ ತಕ್ಷಣ ಏನಿರ್ತೈತಲ್ಲ ಅದನ್ನ ಅದರ ಕುಲ್ಲಾ ಕುಲ್ಲಾ ಓಪನ್ ಆಗಿರಂಗಿಲ್ಲ, ಫುಲ್ ಕಾಂಪ್ಯಾಕ್ಟ್ ಇಂಟರ್ನಲ್ ಏನಿರ್ತೈತಲ್ಲ ಕಾಂಪ್ಯಾಕ್ಟ್ ಇರುತ್ತೆ, ಗಟ್ಟಿ ಆಗಿರ್ತದೆ. ಸೊ ಹಾಗಾಗಿ ಇದನ್ನ ಒಂದು 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 75-80 ದಿವಸಕ್ಕೆ ಒಂದು ಮೆಚುರಿಟಿ ಬರೋಂತ ಒಂದು ಕ್ಯಾಬೇಜ್ ತಳಿ ಇದು. ಸೊ ಇದು ನಮ್ಮ ಬೀನ್ಸ್, ಮುರ್ಲಾಡ ಬೀನ್ಸ್. ಸೊ ಇದು ನಮ್ಮ ಬೆಂಗಳೂರು ಮಾರ್ಕೆಟ್ಗೆ ಅತಿ ಹೆಚ್ಚಾಗಿ ಒಂದು ಬೆಳೆಯುವಂತ ಒಂದು ತಳಿ. ಸೊ ಈಗ ನಾವು ದಾವಣಗೆರೆಯಲ್ಲಿ ಈ ಒಂದು ತಳಿನ ನಾವು ಬೆಳೀತಾ ಇದೀವಿ. ಸೊ ಇಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಬರ್ತಾ ಐತಿ. ಈ ಒಂದು ಮುರ್ಲಾಡ ತಳಿಯಲ್ಲಿ ಮುಖ್ಯ ಗುಣಲಕ್ಷಣಗಳು ಏನಪ್ಪಾ ಅಂತಂದ್ರೆ ಇದು ಸೆಲ್ಫ್ ಲೈಫ್ 8 ದಿನ ಇರ್ತದೆ. ಅಂದ್ರೆ ನಾವು ಕಟಾವ್ ಮಾಡಿದ್ಮೇಲೆ ಕೂಡ 7-8 ದಿನ ಇದು ಒಂದು ನಾವು ಮಾರ್ಕೆಟ್ ಇನ್ನೊಂದು ಮಾರ್ಕೆಟ್ ಇಂದ ಮತ್ತೊಂದು ಮಾರ್ಕೆಟ್ಗೆ ಹೋಗುವಾಗ ಸೊ ಸುಮಾರು 7-8 ಡೇಸ್ ತನಕ ನಾವು ಇದು ಹಚ್ಚ ಹಸಿರಾಗಿ ಗ್ರೀನ್ ಆಗಿರ್ತದೆ. ಇದ್ರ ಕಲರ್ ಬಿಟ್ಟು ಫುಲ್ ಡಾರ್ಕ್ ಗ್ರೀನ್ ಇರ್ತದೆ. ಸೊ ನೋಡಕ್ಕೆ ತುಂಬಾ ಡಾರ್ಕ್ ಗ್ರೀನ್ ಇರ್ತದೆ. ಕಾಯಿ ಕೂಡ ತುಂಬಾ ಅಟ್ರಾಕ್ಟಿವ್ ಸಿಲಿಂಡರ್ ಸ್ಮೂತ್ ಪಾಡ್ ಇರ್ತದೆ. ಕಟ್ ಮಾಡಿದ್ರೆ ಇದಕ್ಕೆ ನಾರೆ ಬರೋದಿಲ್ಲ ನೋಡಿ. ಈವನ್ ಟೇಸ್ಟು ಅಷ್ಟೇ ತುಂಬಾನೇ ಟೇಸ್ಟಿ ಆಗಿರ್ತದೆ. ಇದು ನಮ್ಮ ಮುರ್ಲೇಡ ಬೋನ್ ಪೋಲ್ ಬೀನ್ಸ್ ಇದು ಮುರ್ಲೇಡ. ಸೊ ಅದೇ ರೀತಿಯಾಗಿ ಲೆಂತ್ ಕೂಡ 14-16 ಸೆಂಟಿಮೀಟರ್ ತನಕ ಇರ್ತದೆ. ನೀವು ಇದು ಬಿತ್ತನೆ ಮಾಡಿ 40-45 ದಿವಸಕ್ಕೆ ಫಸ್ಟ್ ಕಟಾವ್ ಮಾಡಬಹುದು ನಮ್ಮ ಬಾಯರ್ ಸಮೀಸ್ ಕಂಪನಿಯಿಂದ ಮುರ್ಲೇಡ ಬೀನ್ಸ್. ಇವಾಗ ನೀವು ಬೆಳಗ್ಗೆ ನಮ್ಮ ಲೈವ್ ಸೆಷನ್ ಹಾಗೂ ಸಾಯಂಕಾಲದ ಲೈವ್ ಸೆಷನ್ ಅಲ್ಲಿ ನೀವು ಚಿಲ್ಲಿ, ಟೊಮ್ಯಾಟೋ, ಗಾರ್ಡ್ಸ್ ಹಾಗೆ ಎಲೆಕೋಸು, ಹೂಕೋಸು, ಬೀನ್ಸ್ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ರೆ. ಸೊ ಈ ಪ್ಲೇಸ್ ಬಂದ್ಬಿಟ್ಟು ನಿಮಗೆ ದಾವಣಗೆರೆ ಜಿಲ್ಲೆಯ ಹೆಬ್ಬಾಳು ಟೋಲ್ ಇದೆಯಲ್ಲ, ಹೆಬ್ಬಾಳು ಟೋಲ್ ಪಕ್ಕದ ಎಡಭಾಗದಲ್ಲಿ ಈ ಸಿಒಇ ಪ್ಲಾಟ್ ಇದ್ದು. ನಾನೇನು ವಿನಂತಿ ಮಾಡ್ಕೊಳ್ತೀನಿ ಅಂದ್ರೆ ಎಲ್ಲ ರೈತ ಬಾಂಧವರಿಗೆ, ನಾವು ಕಳೆದ 3 ತಿಂಗಳಿಂದ ನಾವು ಈ ಸಿಒಇ ಪ್ಲಾಟ್ ನ ರೆಡಿ ಮಾಡ್ಕೊಂಡಿದೀವಿ. 3 ತಿಂಗಳ ಪರಿಶ್ರಮದ ಫಲವಾಗಿ ಇವತ್ತಿನ ದಿವಸ ಇದು ಎಲ್ಲ ರೆಡಿಯಾಗಿ ನಿಂತಿದೆ. ಆದಷ್ಟು ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಸುತ್ತಮುತ್ತ ದಾವಣಗೆರೆ ಸುತ್ತಮುತ್ತ ಹಾಗೂ ಚಿತ್ರದುರ್ಗ ಶಿವಮೊಗ್ಗ ಜಿಲ್ಲೆಗಳ ರೈತರು ಅವರಿಗೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಈ ಸಿಒಇ ಪ್ಲಾಟ್ಗೆ ಬನ್ನಿ. ಇಲ್ಲಿ ಹೆಬ್ಬಾಳು ಟೋಲ್ ಹತ್ರ ಬನ್ನಿ, ನಮ್ಮ ಟೀಮ್ ಇರುತ್ತೆ, ನಿಮಗೆ ಬೇಕಾದಂತ ಎಲ್ಲಾ ಮಾಹಿತಿನ ನಾವು ಕೊಡ್ತೀವಿ. ನಿಮಗೆ ಇಷ್ಟವಾದಂತಹ ಹೈಬ್ರಿಡ್ಗಳ ಬಗ್ಗೆ ನಾವು ಸರಿಯಾದ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತೀವಿ. ಜೊತೆ ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ಬನ್ನಿ. ಈ ಈ ಸಿಒಇ ಈ ಫೀಲ್ಡ್ ಏನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಗೊಳಿಸಬೇಕಾಗಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.